ಸಿ ಇಲ್ಲೊಂದು ಕ್ವಶನ್ ಇದೆ, ಇದು ಕೂಡ ಕ್ವಶನ್ ಪೇಪರ್ ಪ್ರಾಬ್ಲಮ್. ಶ್ರೀರಾಮ ಲಿಮಿಟೆಡ್ ಅಕ್ವೈರ್ಡ್ 60% ಈಕ್ವಿಟಿ ಶೇರ್ಸ್ ಆಫ್ ಲಕ್ಷ್ಮಣ ಕಂಪನಿ ಲಿಮಿಟೆಡ್ ಆನ್ 1st of October 2016. ದಿ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಲಕ್ಷ್ಮಣ್ ಲಿಮಿಟೆಡ್ ಆಸ್ ಆನ್ 31st of March 2017. ಕರೆಕ್ಟಾ ನೋಡಿ, 31st March 2017 ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದೇ ಕ್ಲೋಸಿಂಗ್ ಡೇ. ಇದ್ರದ್ದು ಓಪನಿಂಗ್ ಯಾವತ್ತಾಗಿರುತ್ತೆ? 1/4/16 ಅಲ್ಲಿ ಆಗಿರುತ್ತೆ. ಪರ್ಚೇಸ್ ಮಾಡಿರೋದು ಯಾವತ್ತಂತೆ? 1/10/2016 ಅಂತ. ಅಲ್ಲಿಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲ, ಯಾಕೆಂದ್ರೆ ಅಕ್ಟೋಬರ್ ಫಸ್ಟ್ ಪರ್ಚೇಸ್ ಮಾಡಿದೆ. ಜೂನ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಎಷ್ಟು ತಿಂಗಳು ಆಯ್ತು? 6 months. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಮುಂದೆ ಏನೇನಿದೆ ನೋಡ. ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ ಯಾರ್ದು? ಲಕ್ಷ್ಮಣಂದು. ಓಕೆನಾ? 40,000 ಈಕ್ವಿಟಿ ಶೇರ್ಸ್, 100 rupees ಇದೆಯಂತೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ಪರ್ಚೇಸ್ ಮಾಡಿರೋದು? 60%. ಅಲ್ಲಿಗೆ 40,000 ಶೇರ್ಸ್ ಅಲ್ಲಿ ರಾಮ್ ಈಸ್ ಪರ್ಚೇಸ್ 60%, ಲಕ್ಷ್ಮಣ್ ಈಸ್ ಹಾವಿಂಗ್ 40%. ಕರೆಕ್ಟಾ? ಅಲ್ಲಿಗೆ ಇಲ್ಲಿ 24,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾನೆ. ಇನ್ನೆಷ್ಟು ಶೇರ್ಸ್ ಇರುತ್ತೆ? 16,000 ಶೇರ್ ಇರುತ್ತೆ. 3:2 ಇಸ್ ದ ರೇಷಿಯೋ. ಕರೆಕ್ಟಾ? ಎಸ್ ಆರ್ ನೋ? ಅರ್ಥ ಆಯ್ತಾ ಇಲ್ವಾ? ಆಯ್ತು. ನೆಕ್ಸ್ಟ್ ಹೋಗೋಣ. ಜನರಲ್ ರಿಸರ್ವ್ 1/4/16. 1/4/16 ಅಂದ್ರೆ ಎಲ್ಲಿಂದ ಬಂದಿರುತ್ತೆ? ಎಲ್ಲಿಂದ ಬಂದಿರುತ್ತೆ? ನಮ್ಮ ಮನೆಯಿಂದ ಬಂದಿರುತ್ತಾ? ಇಲ್ಲ, ಲಾಸ್ಟ್ ಇಯರ್ ಇಂದ ಬಂದಿರುತ್ತೆ. ಅಲ್ಲಿಗೆ ಜನರಲ್ ರಿಸರ್ವ್ 1/4/16 ಎಷ್ಟಿದೆ ಟೋಟಲ್? 80,000 rupees ಇದೆ. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟ್ ಏನಿದೆ ನೋಡಿ, ಅದೇ ಇಂಪಾರ್ಟೆಂಟ್. 1/4/16 ಅಂದ್ರೆ ಲಾಸ್ಟ್ ಇಯರ್ ಇಂದ ಬಂದಿರುತ್ತೆ, 30,000. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಇದೇನಿದು? ನೆಟ್ ಪ್ರಾಫಿಟ್ ಎಷ್ಟ್ ತಿಂಗಳದು? 6 ತಿಂಗಳದು. 60,000 ಆರ್ ತಿಂಗಳದ್ ಎಷ್ಟಪ್ಪ ಬರುತ್ತೆ ನೋಡಿ, ಇದನ್ನ ಹೇಳಕ್ಕೆ ಅರ್ಧ ಗಂಟೆ ಬೇಕು ನಿಮ್ಗೆ. ಎಷ್ಟು ಬರುತ್ತೆ? 30,000 ಬರುತ್ತೆ. ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಾಯ್ತು? 1,40,000 ಆಯ್ತು. ಇನ್ನು ಉಳಿದಿದ್ದೆಲ್ಲ ಏನ್ ಬರುತ್ತೆ? ರೆವಿನ್ಯೂ ಪ್ರಾಫಿಟ್ ಹೋಗುತ್ತೆ. ಕರೆಕ್ಟಾ? 60,000 × 6/12 ಎಷ್ಟು? 30,000. ಇಲ್ಲಿ 30,000. ಈಗ ಈ 30,000 ಅಲ್ಲಿ ಆರ್ ಗೆ ಎಲ್ ಗೆ ಹೌದಾ 3/5, 2/5 ಎಷ್ಟೆಷ್ಟು ಬರುತ್ತೆ? 3:2. ಎಷ್ಟು ಬರುತ್ತೆ? 84,000. ಆಮೇಲೆ 56,000. ಕರೆಕ್ಟಾ? ಅಯ್ಯೋ ಸ್ವಾಮಿ, ನೀವೆಲ್ಲ ಏನ್ರಿ ಮನುಷ್ಯರೇನ್ರಿ ನೀವೆಲ್ಲ ಮನುಷ್ಯರ? 30,000, 18,000 and 12,000. ಕರೆಕ್ಟ್ ಏನ್ರಿ? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೈನಸ್ ಇಂಟ್ರೆಸ್ಟ್ ಮಾಡಬೇಕು. ಅದರಲ್ಲಿ ಶೇರ್ ಕ್ಯಾಪಿಟಲ್ ಆಫ್ ಎಲ್ ಕಂಪನಿ ಎಷ್ಟಿದೆ? 16,000 ಶೇರ್ಸ್ ಇಂಟು 100 each. ಓಹೋ, 16 lakh ಆಯ್ತು ಅಲ್ಲಿಗೆ. ಕರೆಕ್ಟಾ? ಏ, ಇದು 40,000 ಶೇರ್ಸ್ ಅಂತಾನೆ ಹೇಳಿದಾನೆ. ಇರಲಿ, ಪರವಾಗಿಲ್ಲ. ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಲ್ ಕಂಪನಿ ಲಿಮಿಟೆಡ್ ಎಷ್ಟು ಬಂದಿದೆಪ್ಪ? 56,000. ರೆವಿನ್ಯೂ ಪ್ರಾಫಿಟ್ ಆಫ್ ಎಲ್ ಕಂಪನಿ ಲಿಮಿಟೆಡ್ 12,000 ಅಂಡ್ ಟೋಟಲ್ ಪ್ರಾಫಿಟ್ ಈಸ್ 16,68,000. ಓಕೆನಾ? ಇನ್ನೇನ್ ಕೇಳಿರೋದು? ಕಾಸ್ಟ್ ಆಫ್ ಕಂಟ್ರೋಲ್ ಕೇಳಿದಾನೆ. ಕರೆಕ್ಟಾ? ಈಗ ಕಾಸ್ಟ್ ಆಫ್ ಕಂಟ್ರೋಲ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಕಂಟ್ರೋಲ್ ಈಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್. ಓಕೆನಾ? ಫಸ್ಟ್ ಇನ್ವೆಸ್ಟ್ಮೆಂಟ್ ಏನಾದ್ರೂ ಕೊಟ್ಟಿದ್ದಾನ? ಎಷ್ಟಕ್ಕೆ ಪರ್ಚೇಸ್ ಮಾಡಿದೀನಿ ಅಂತ ಏನು ಕೊಟ್ಟಿಲ್ಲ. ಏನಾದ್ರು ಕೊಟ್ಟಿದ್ದಾನ? ಇಮಿಡಿಯೇಟ್ ಫೇಲ್ಯೂರ್, ಏನು ಕೊಟ್ಟಿಲ್ಲ. ಸೊ ಈಗ ಏನು ಕೊಟ್ಟಿಲ್ಲ ಅಂತ ಹೇಳಿ ದಯವಿಟ್ಟು ಏನು ಅನ್ಕೊಳಕ್ ಹೋಗ್ಬೇಡಿ. ಓಕೆನಾ? ಅವರು 24,000 ಶೇರ್ಸ್, ಒಂದೊಂದ್ ಶೇರ್ ಬೆಲೆ 100 rupees ಅಂತಾನೆ ಅನ್ಕೋಣ, 24 lakh ಪರ್ಚೇಸ್ ಮಾಡಿದಾನೆ ಅಂತ ಅನ್ಕೋಣ. ಓಕೆನಾ? ಅಲ್ಲಿ ಗಾಟಿ 100 rupees ಶೇರ್ನ 100 rupees ಪರ್ಚೇಸ್ ಮಾಡಿದಾನೆ ಅಂತ ಅನ್ಕೋಣ. ಅಲ್ಲಿಗೆ ಕಾಸ್ಟ್ ಆಫ್ ಎಲ್ ಲಿಮಿಟೆಡ್ ಓಕೆನಾ ಎಷ್ಟಿದೆ? 24 lakh ಇದೆ ಅಂತ ಅನ್ಕೋಣ.
ಅಲ್ಲಿಗೆ ಏನು ಜಾಸ್ತಿ ಕೊಟ್ಟಿಲ್ಲ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಆರ್ ಕಂಪನಿ ಇದು ಎಷ್ಟಪ್ಪ ಬಂದಿದೆ ಒಟ್ಟು 84,000 ಬಂದಿದೆ ಅಲ್ಲಿಗೆ ನಮಗೆ ಏನ್ ಬಂದಿದೆ ಕ್ಯಾಪಿಟಲ್ ರಿಸರ್ವ್ ಆಗಿದೆ ಕರೆಕ್ಟಾ ಎಷ್ಟು ಬಂದಿದೆ ಕ್ಯಾಪಿಟಲ್ ರಿಸರ್ವ್ 84,000 ಬಂದಿದೆ ಯು ಗಾಟ್ ಇಟ್ ಅವನೇನು ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನಪ್ಪ 100 ರೂಪಾಯಿ ಶೇರ್ ನ 100 ರೂಪಾಯಿ ಪೇಮೆಂಟ್ ಮಾಡಿದ್ವಿ ಸೊ ಲಕ್ಷ್ಮಣ್ ಕಂಪನಿನ ಪರ್ಚೇಸ್ ಮಾಡಿರೋದ್ರಿಂದ ನಮಗೆ 84,000 ರೂಪೀಸ್ ಪ್ರಾಫಿಟ್ ಯಾರ್ಡ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಬರ್ಕೊಳ್ಳಿ ಕ್ಲೀನ್ ಆಗಿ